ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಆ ಸೀಟು ಗೆದಿಯೋ ಸೀಟು, ಗೆದ್ದಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ, ನಾವು ಗೆದ್ದಿಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ, ಗೆದ್ದಿತ್ತೇವೆ. ಅಭ್ಯರ್ಥಿಗಳು ಯಾರು ನಮಗೆ ಬೇಕು ನಮಗೆ ಬೇಕು ಅಂತ ಕೇಳಿದರು, ಅವರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ. ಅದನ್ನೆಲ್ಲ ಸರಿ ಮಾಡಿ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು. ಮುಂದೆ ಅನೇಕ ಅವಕಾಶಗಳು ಬರುತ್ತವೆ ಅಂತೇಳಿ ಅವರಿಗೆಲ್ಲ ಕನ್ವಿನ್ಸ್ ಮಾಡಬೇಕಾಗ್ತದೆ. ಹದಿನೈದು ಕ್ಷೇತ್ರಗಳು ಶಿಫಾರಸಾಗಿತ್ತು, ನಾಳೇನು ಮಾಡ್ತಾರೆ, ಅದೇನು ಪ್ರಾಸೆಸ್, ಕಂಟಿನ್ಯೂಸ್ ಪ್ರಾಸೆಸ್, ಇವತ್ತು ನಾಳೆ ಮಾಡ್ತಾರೆ. ಅಧ್ಯಕ್ಷರು ಈಗಾಗಲೇ ಹೇಳಿದಾರಲ್ಲ, 11ನೇ ತಾರೀಕು ಒಳಗಾಗಿ ಎಲ್ಲವನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಮಾಡ್ತಾರೆ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಅಸಮಾಧಾನಿತರನ್ನ ನೀವು ಏನಾದ್ರು ಸಮಾಧಾನ ಮಾಡುವಂಥ ಕೆಲಸ? ಎಲ್ಲ ಕೆಲಸ ಮಾಡ್ತೇವೆ ನಾವು. ಪ್ರತಿಯೊಂದು ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಅಸಮಾಧಾನ ಹೊಂದಿರ್ತಾರೆ ಅವ್ರನ್ನೆಲ್ಲ ಕೂಡಿಸ್ಕೊಂಡೇ ಹೋಗಬೇಕಾಗತ್ತೆ. ಅವರನ್ನು ಮನವೊಲಿಸಿ ಅವರಿಗೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ಕೆಲಸ ಮಾಡಬೇಕು, ಮಾಡ್ತೀವಿ. ಸರ್, ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ಟಿಕೆಟ್ ಕೇಳ್ತಾ ಇದ್ದಾರೆ ಸರ್, ಅವ್ರಿಗೆ ಆಗುತ್ತಾ? ಆ ರೀತಿ ಏನು ಗೊತ್ತಿಲ್ಲಪ್ಪ ನನಗೆ, ಯಾರು ಎಲ್ಲ ಸೆಂಟ್ರಲ್ಗೆ ಭಾಳ ಜನ ಆಕಾಂಕ್ಷಿಗಳಿದ್ದರು. ಹಾಂ ಸರ್, ಅವರಿಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿ ಸ್ಕ್ರೀನ್ ಮಾಡಿ ಎರಡು ಸಾರಿ ಸ್ಕ್ರೀನಿಂಗ್ ಮಾಡಿ ತೊಗೊಂಡೋಗಿದ್ದಾರೆ. ಅಧ್ಯಕ್ಷರು ಮತ್ತು ಸ್ಕ್ರೀನಿಂಗ್ ಕಮಿಟಿ ಹಿತದೃಷ್ಟಿಯಿಂದ ಯಾರಿಗೆ ರೆಕಮೆಂಡ್ ಮಾಡಿದ್ದಾರೆ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಈ ಬಾಂಬ್ ಸ್ಫೋಟದ ವಿಚಾರ ತನಿಖೆಯಲ್ಲಿವರೆಗೂ ಬಂತು? ನಡೀತಾ ಇದೆ, ಭಾಳ ತೀವ್ರಗತಿಯಲ್ಲಿ ನಡೀತಾ ಇದೆ. ಅನೇಕಲ ನಾನು ಹೇಳ್ತಾನೆ ಇದ್ದೀನಲ್ಲ, ಲೀಡ್ಗಳು ಪ್ರತಿನಿತ್ಯ ಒಂದೊಂದು ರೀತಿಯಲ್ಲಿ ನಮಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದನ್ನು ಮುಂದಿಟ್ಕೊಂಡೇ ತನಿಖೆ ನಡೀತಾ ಇದೆ. ಏನೋರು ಭಾಳ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮವರು ಕೂಡ CCB ಅವರು ನಮ್ಮವರು ಕೂಡ ಸಹಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸರಿ, ಜೈಲಲ್ಲೇ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋಕ್ಕೆ ಪ್ಲಾನ್ಗಳೆಲ್ಲ ಆಗ್ತಾ ಇದ್ದಾವೆ, ಇದೆಲ್ಲ ಗಮನಿಸಿದ್ದೇವೆ ನಾವು ಗಮನಿಸಿದ್ದೇವೆ, NIN ಅವರು ಗಮನಿಸಿದ್ದಾರೆ. ಅದನ್ನೆಲ್ಲ ಈಗ ಯಾವ ರೀತಿ ಅದನ್ನು ತಡಿಬೇಕು ಅನ್ನೋದನ್ನು ಕೂಡ NIN ಅವರು ಕೆಲವು ಅಡ್ವೈಸರಿಗಳನ್ನು ಕೂಡ ಜೈಲ್ ಅಥಾರಿಟೀಸಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಭಾಳ ಸೀರಿಯಸ್ ಆಗಿ ತೊಗೊಳ್ತೀವಿ ಇದನ್ನು.